ಮಾನ್ಯ ಅಧ್ಯಕ್ಷರೇ, ಹೇಳಿ ಹೇಳಿ. ನಾನೇನು ಹೇಳ್ತೀನಿ ಅಂದ್ರೆ, ಸಭಾಧ್ಯಕ್ಷರೇ, ಅವ್ರಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದಾದ್ರೆ, ಅವ್ರನ್ನ ಎಕನಾಮಿಕಲಿ ಸೋಷಿಯಲಿ ಎಂಪವರ್ ಮಾಡಬೇಕು ಅನ್ನೋದಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಅವರಿಗೆ ಕಾನೂನುಗಳನ್ನು ತಕಬರಿ. ನಮ್ದೇನು ತಕರಾರಿಲ್ಲ. ಶಿಕ್ಷೆ ಕೊಡುವಾಗ ಮಹಿಳೆಯರಿಗೊಂದು, ಬೇರೆ ಸ್ಪೃಶ್ಯರಿಗೊಂದು, ಪರಿಶಿಷ್ಟ ಜಾತಿಯವ್ರಿಗೊಂದು, ಪರಿಶಿಷ್ಟ ವರ್ಗದವ್ರಿಗೊಂದು, ಮೈನರ್ಗೊಂದು, ಮತ್ತೆ ಇವ್ರಿಗೆಲ್ಲ ಹಿಂಗೆಲ್ಲ ಮಾಡಬಾರದು. ದಟ್ ಈಸ್ ಅಗೇನ್ಸ್ಟ್ ಮೈನಾರಿಟಿಗೆ ಶಾದಿ ಭಾಗ್ಯ, ದಟ್ ಈಸ್ ಅಗೇನ್ಸ್ಟ್ ದಿ ಪ್ರಾವಿಜನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಗೊತ್ತಾ, ಮತಾಂತರದ ಬಗ್ಗೆ? 1936 ಮೇ 17ನೇ ತಾರೀಕು ಠಾಣಾ ಜಿಲ್ಲೆ ಪೂರ್ವ ಮತ್ತು ದಕ್ಷಿಣ ಭಾಗದ ಅಸ್ಪೃಶ್ಯರ ಕಲ್ಯಾಣದಲ್ಲಿ ಒಂದು ಸಮ್ಮೇಳನ ನಡೀತದೆ. ಆ ಸಮ್ಮೇಳನದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು, ನಮ್ಮ ದಾಸ್ಯ ವಿಮೋಚನೆಗೆ ಮತ್ತು ಉದ್ಧಾರಕ್ಕೆ ಮತಾಂತರದ ಅವಶ್ಯಕತೆ ಇದೆ. ಇದು ಯಾರು ಹೇಳಿರೋದು? ಇಲ್ಲ ಇಲ್ಲ, ಅಂಬೇಡ್ಕರ್ ಹಾಗೆ ಹೇಳಿಲ್ಲ. ಅಂಬೇಡ್ಕರ್ ಹೇಳಿದ್ದು ಮತಾಂತರ, ಅವರು 36ನೇ ಇಸ್ವಿಯಲ್ಲಿ ಏನಾಯ್ತು ಅಂದ್ರೆ, 36ನೇ ಇಸ್ವಿ, ನಾನು ಹೇಳ್ತೀನಿ, ನಾ ಒಂದೇ ನಿಮಿಷ, 36ನೇ ಇಸ್ವಿ ಅವರ ಬರಹ ಮತ್ತು ಭಾಷಣಗಳಿಂದ ಅವ್ರು ತಕೊಂಡಿರ್ತಕ್ಕಂಥ, ನಾನು ಹೇಳ್ತೀನಿ. ಇಲ್ಲ, ಸಿದ್ದರಾಮಯ್ಯನವರೇ ಒಂದೇ ನಿಮಿಷ 36ರಲ್ಲಿ 1936ರಲ್ಲಿ 29 ಮತ್ತು 36 ಅವರು, ಆಯ್ತು ಆಯ್ತು ಆಯ್ತು. ಈಗ ಹಿಂದೂ ಧರ್ಮದಲ್ಲಿ ಅನೇಕ ಲೋಪದೋಷಗಳಿದೆ. ಹಿಂದೂ ಧರ್ಮದಲ್ಲಿರುವಂಥ ನಾಯಕರು ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡದೆ ಹೋದರೆ ನಾನು ಮತಾಂತರವಾಗಬೇಕಾಗತ್ತೆ ಅಂತ ಹೇಳಿದರು. ಒಂದು ನಿಮಿಷ ಮುಂದೆ ಹೇಳ್ತೀನಿ ನಾನು. ಆಮೇಲೆ ಇದನ್ನು, ಈ ಮಾತುಗಳನ್ನು ಕೇಳಿ ಇಸ್ಲಾಂದವರು, ಕ್ರಿಶ್ಚಿಯನ್ರು ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಸ್ವಾಗತಿಸೋದಕ್ಕೆಲ್ಲ ಬಂದರು. ನೀವು ನಮ್ಮ ಧರ್ಮ ಸೇರಿ ಅಂತ. ಅವರು ಧರ್ಮಾಂತರ ಆಗ ಹೇಳಿದ್ರು, ಅವರು ತಾನು ವಿದೇಶಿಯ ಧರ್ಮಗಳನ್ನು ಸ್ವೀಕರಿಸಿದರೆ ಅದು ಕೇವಲ ಮತಾಂತರ ಮಾತ್ರ ಆಗೋದಿಲ್ಲ, ಅದು ಧರ್ಮಾಂತರ ಮಾತ್ರ ಆಗೋದಿಲ್ಲ, ಅದು ರಾಷ್ಟ್ರಾಂತರ ಆಗುತ್ತೆ, ಹಾಗಾಗಿ ನಾನು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ರು ಅವರು. ಅದು ಇಲ್ಲಿ ನೋಡ್ರಿ, ನಾವು ಅಂಬೇಡ್ಕರ್ ಎಷ್ಟು ಗ್ರೇಟ್ ಅನ್ನೋದಕ್ಕೆ 36ನೇ ಇಸ್ವಿಯಲ್ಲಿ ಇದನ್ನು ಹೇಳಿದ ಮೇಲೆ 56ನೇ ಇಸ್ವಿ ತನಕ ಅವರು ಯಾವ ಬೌದ್ಧ ಧರ್ಮವನ್ನು ಸ್ವೀಕರಿಸಲಿಲ್ಲ, 56ನೇ ಇಸ್ವಿಯಲ್ಲಿ ಸ್ವೀಕಾರ ಮಾಡಿದರು. 20 ವರ್ಷಗಳ ಕಾಲ ಅವರು ಸಮಾಜದ ಪರಿವರ್ತನೆಗೆ ಏನೆಲ್ಲ ಶ್ರಮ ಪಡಬೇಕು ಪಟ್ಟರು, ತಲೆ ತಗ್ಗಿಸ್ಬೇಕು. ಅದಾದ್ಮೇಲೂ ಭಾರತದ ವಿಚಾರದ ಭಾಗವೇ ಆದಂತ ಬೌದ್ಧ ಧರ್ಮವನ್ನು ಅವರು ಸ್ವೀಕರಿಸಿದ್ರು. ಇದು ಬಹಳ ಮುಖ್ಯವಾದಂಥದ್ದು. ನೀವು ಎಲ್ಲೋ ಒಂದ್ ಕಡೆ ಕೋಟ್ ಮಾಡಿ ಮುಂದೆ ಹೇಳದೆ ಹೋದ್ರೆ ಸರಿಯಾಗೋದಿಲ್ಲ ಅದು.